ನಮಸ್ಕಾರ, ನಾನು ನಿಮ್ಮ ಕಿರಿ ಕೀರ್ತಿ. ನೆನ್ನೆ ಡ್ರೋನ್ ಪ್ರತಾಪ್ ಜೊತೆಗಿನ ಬಿ ಟಿ ವಿಯ ಕಾರ್ಯಕ್ರಮನ ನೀವೆಲ್ಲ ನೋಡಿದಿರಿ. ತುಂಬ ಜನ ಹೇಳ್ತೀರಿ ತುಂಬ ಸಂಯಮದಿಂದ ತುಂಬ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದ್ರಿ, ಮಾನವೀಯತೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಹ್ಯಾಂಡಲ್ ಮಾಡಿದ್ರಿ ಅಂತ. ತುಂಬ ಧನ್ಯವಾದ. ಹಾಗೆ ಸಾಕಷ್ಟು ಜನರಿಗೆ ಒಂದು ಒಪಿನಿಯನ್ ಇದೆ, ಏನಪ್ಪಾ ಅಂತಂದರೆ ಇಲ್ಲ ಇನ್ನೂ ಸ್ಟ್ರಾಂಗಾಗಿ ಕೇಳಬೇಕಿತ್ತು, ಅಂದಮೇಲೆ ರೇಗಬೇಕಿತ್ತು, ಅಂದಮೇಲೆ ಕೂಗಬೇಕಿತ್ತು, ಅಂದಮೇಲೆ ಕಿರ್ಚಾಡಬೇಕಾಗಿತ್ತು ಅಂತ. ಸಾರಿ, ನಾನು ಅದನ್ನು ಮಾಡಲಿಕ್ಕಾಗಲ್ಲ. ಯಾಕಂದರೆ ನೆನ್ನೆ ನಾನು ಕೂತಿದ್ದು ಬಿ ಟಿ ವಿಯ ಪ್ರಿನ್ಸಿಪಲ್ ಎಡಿಟರಾಗಿ, ಹಾಗೆ ಯಾವ ಚಾನಲ್ಗೂ ಹೋಗದೆ ಇರೋ ವ್ಯಕ್ತಿ ನಮ್ಮ ಚಾನಲ್ಗೆ ಬಂದಿದ್ದಾನೆ ಅಂತಂದರೆ, ಅದರಲ್ಲೂ ನಾನು ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತಂದಾಗ ಅವನಿಗೆ ಒಂದು ಗ್ಯಾರಂಟಿ ಇರುತ್ತೆ, ಈ ಮನುಷ್ಯ ನಾನು ತುಂಬ ಅವಮಾನ ಮಾಡಲ್ಲ, ನನ್ನ ಹೀಯಾಳಿಸಲ್ಲ ಅಂತ. ಆ ಕಾರಣಕ್ಕಾಗಿಯೇ ಬಂದು ಕೂತಿದ್ದು. ಅಟ್ ದ ಸೇಮ್ ಟೈಮ್ ಅದೇ ಮನುಷ್ಯ ತುಂಬ ಡಿಪ್ರೆಷನ್ನಲ್ಲಿದ್ದಾನೆ. ಈ ಹಿಂದೆ ಡಿಪ್ರೆಷನ್ನಿಂದಾಗಿ ಪ್ರಾಣ ಕಳ್ಕೊಂಡ ಸಾಕಷ್ಟು ಜನರನ್ನು ನಾವು ನೋಡಿದ್ದೀವಿ. ಇವತ್ತು ಯಾರು ಕೂಗಾಡಬೇಕಿತ್ತು, ಅವನನ್ನು ಗಟ್ಟಿ ಧ್ವನಿಯಲ್ಲಿ ಕೇಳಬೇಕಿತ್ತು, ಕಿರ್ಚಾಡಬೇಕಾಗಿತ್ತು, ಅವನ ಮರ್ಯಾದೆ ತೆಗಿಬೇಕಿತ್ತು, ಅವನಿಗೆ ಅವಮಾನ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ರು, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ. ಅದೇ ಜನ ಅವನೆಲ್ಲಾದರೂ ನೆನ್ನೆ ಕಾರ್ಯಕ್ರಮ ಮುಗಿದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಇವತ್ತು ಕೆಳಗಡೆ ಹಾಕ್ತಿದ್ರಿ, ಕೀರ್ತಿಯಿಂದಾನೇ ಆಗಿದ್ದು, ಕೀರ್ತಿಯನ್ನು ಮೊದಲು ಜೈಲಿಗಟ್ಟಿ ಅಂತ. ಸೋಷಿಯಲ್ ಮೀಡಿಯಾ ನನಗೆ ಗೊತ್ತು, ನೋಡಿದ್ದೀನಿ. ಅಷ್ಟೆಲ್ಲೇ ನಾನು ಅಷ್ಟೊಂದು ಲಕ್ಷ ಫಾಲೋವರ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನಾನು ನೋಡಿದ್ದೀನಿ. ನೀವು ಮಾತಾಡ್ತಿರೋದ್ರಲ್ಲಿ ತಪ್ಪಿಲ್ಲ, ನಿಮಗೆ ಬೇಕಾಗಿದ್ದು ಮನರಂಜನೆ, ಎಂಟರ್ಟೈನ್ಮೆಂಟು, ಅದು ನಿಮಗೆ ಅಂದ್ಕೊಂಡಷ್ಟು ಎಣ್ಣೆ ಸಿಗದೇ ಇರಬಹುದು. ಆದರೆ ಒಂದು ತಿಳ್ಕೊಳ್ಳಿ, ನನ್ನ ಎದುರುಗಡೆ ಅವನ ಪಾಸ್ಪೋರ್ಟ್ ಕಾಪಿ ಇದೆ, ಅದರಲ್ಲಿ 80-70 ದೇಶಗಳಿಗೆ ಹೋಗಿರೋ ಸೀಲ್ ಇದೆ, ಜೊತೆಯಲ್ಲಿ ನಾನೇನೇನೋ ಮಾಡಿದ್ದೀನಿ ಅನ್ನೋದಕ್ಕೆ ಅವನೊಂದು ಥೀಸಿಸ್ ಪೇಪರ್ಗಳನ್ನ ಹಿಡ್ಕೊಂಡು ಬಂದಿದ್ದಾನೆ. ನಾನು ಇಂಟ್ರಾಗೇಟ್ ಮಾಡೋಕ್ಕೆ ಅವನನ್ನು ಕೂರಿಸ್ಕೊಂಡಿರಲಿಲ್ಲ, ಇಂಟರ್ವ್ಯೂ ಮಾಡಲಿಕ್ಕೆ ಅವನನ್ನು ಕೂರಿಸ್ಕೊಂಡಿದ್ದೆ. ಹಾಗೆ ಎಲ್ರಿಗೂ ಅನಿಸುತ್ತೆ ದರ್ಶನ್ನು, ದರ್ಶನ್ ಬಂದು ಕಾಲ್ ಮಾಡೋದು. ಹ್ಞೂ, ದರ್ಶನ್ ಅವ್ರನ್ನ ನಾವೇ ಲೈನಪ್ ಮಾಡಿದ್ವಿ ಮುಂಚೆನೆ ದರ್ಶನ್ ಅವರಿಗೆ ಫೋನ್ ಮಾಡಿ, ದರ್ಶನ್ ಅವರೇ ನೀವು ಡ್ರೋನ್ನ ಸಂಬಂಧವಾಗಿ ಮಾತಾಡ್ತಾ ಇದ್ದೀರಿ, ಅವರು ನನ್ನ ಕಲೀಗೊಬ್ಬರ ಕಡೆಯಿಂದ ಅವ್ರ ಫೋನ್ ನಂಬರ್ ಸಿಕ್ಕಿ ಅವ್ರಿಗೆ ಮಾತಾಡಿ ಅವ್ರನ್ನ ಲೈನಪ್ ಮಾಡಿದ್ದು ನಾವೇ. ಇನ್ನು ಲಿಯೋ ಅವ್ರು ಏನು ಲೈನಪ್ ಬಂದರು ಅವ್ರನ್ನೂ ಲೈನಪ್ ಮಾಡಿದ್ದು ನಾವೇ. ವಿಡಿಯೋ ಕಾಲ್ನಲ್ಲಿ ಯಾರೂ ಬಂದು ಫೋನ್ ಕನೆಕ್ಟ್ ಮಾಡೋಕ್ಕಾಗಲ್ಲ, ನಾವೇ ಲೈನಪ್ ಮಾಡಿದ್ದು. ಅವನನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಆ ಕಾಲ್ಗಳನ್ನು ತಗೋತಾನೆ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ ಒಬ್ಬ ವ್ಯಕ್ತಿಗೆ ಏರ್ ಟೈಮ್ ಅಂತ ಇರುತ್ತೆ ಪ್ರತಿಯೊಂದು ಚಾನಲ್ನಲ್ಲೂ. ಯಾರೋ ಕಾಲರ್ ಫೋನ್ ಮಾಡಿದಾಗ, ಯಾರೋ ಬೇರೆ ಥರ್ಡ್ ಪರ್ಸನ್ ಕಾಲ್ ಮಾಡಿದಾಗ ಅವ್ರಿಗೆ ಮುಂಚೆನೇ ಹೇಳಿರ್ತೀವಿ ನೀವು ಇಷ್ಟು ಸಮಯದೊಳಗಡೆ ಅದನ್ನು ಮುಗಿಸೋ ಪ್ರಯತ್ನವನ್ನು ಮಾಡಿ ಅಂತ. ಅದು ಲ್ಯಾಗ್ ಆಗ್ತಾ ಹೋಗ್ತಿದ್ದಂಗೆ ಆಟೋಮ್ಯಾಟಿಕಲಿ ಅದನ್ನು ನಾವು ಡಿಸ್ಕನೆಕ್ಟ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಕೀರ್ತಿ ಕಟ್ ಮಾಡ್ದ, ಕೀರ್ತಿ ಕಟ್ ಮಾಡ್ದ, ನಾನು ಸ್ಟುಡಿಯೋದಲ್ಲಿ ಪ್ರತಾಪ್ ಜೊತೆ ಕೂತಿದ್ರೆ ನಾನು ಹೆಂಗ್ರಿ ಡಿಸ್ಕನೆಕ್ಟ್ ಮಾಡೋಕ್ಕಾಗುತ್ತೆ ಕಾಲ್ನ? ಅದೆಲ್ಲ ಆಚೆಗಿರಲಿ, ಅಟ್ ದ ಸೇಮ್ ಟೈಮ್ ಪಕ್ಕದಲ್ಲಿ ಕೂರಿಸ್ಕೊಂಡು ಅವಮಾನಿಸೋದು, ಅವನನ್ನು ಹೀಯಾಳಿಸೋದು ದೊಡ್ಡ ವಿಷಯ ಅಲ್ಲ, ಅದೇನು ಸಾಧನೆಯೂ ಅಲ್ಲ. ನನ್ನ ಪ್ರಕಾರ ಅದು ಜರ್ನಲಿಸಮು, ನನ್ನ ಪ್ರಕಾರ ನಾನು ಮಾಡೋ ಜರ್ನಲಿಸಮ್ ಹಿಂಗೆ. ನಾನು 13 ವರ್ಷದ ಪತ್ರಿಕೋದ್ಯಮನ ಮಾಡ್ತಾ ಇದ್ದೀನಿ 13 ವರ್ಷದಿಂದ. ಭಾಳ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡಿ ಬಂದವನು ನನಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಡಿಪ್ರೆಸ್ಡ್ ಆಗಿರೋ ವ್ಯಕ್ತಿಯನ್ನು, ಆಲ್ರೆಡಿ ಸಮಾಜದಲ್ಲಿ ಅವಮಾನಗೊಂಡಿರುವ ವ್ಯಕ್ತಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ಆ ಕಾರಣಕ್ಕಾಗಿಯೇ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರತಾಪನ್ನು ಸೈಲೆಂಟಾಗಿ ಅವರದೇ ವಿಡಿಯೋಗಳನ್ನು ತೋರಿಸಿ, ನೀನು ಭಾಷಣ ಮಾಡಿದ್ದೀರಲ್ಲ ಇದಕ್ಕೆ ಉತ್ತರ ಕೊಡಿ. ಪಾಪ 4-5 ಸಲ ಕೈ ಮುಗಿದು ಕರ್ನಾಟಕದ ಕ್ಷಮೆಯನ್ನು ಆ ಮನುಷ್ಯ ಕೇಳ್ದ. ಇಂಥದ್ರಲ್ಲಿ ನಾನು ತಪ್ಪು ಮಾಡಿದ್ದೀನಿ, ಹೌದು ಕೆಲವೊಂದು ವಿತಂಡವಾದ ಇದೆ, ಕೆಲವೊಂದು ಫೇಕ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ನೇರವಾಗಿ ನಾನು ಹೇಳಿದ್ದೀನಿ, ನೋಡಿ, ಕೇಳೋದು ಜನರ ಹಕ್ಕು, ಹೇಳುವುದು ನಿಮ್ಮ ಕರ್ತವ್ಯ, ಒಪ್ಪುವುದು ಬಿಡುವುದು ಅವರ ಇಚ್ಛೆ ಅಂತ ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಕಾಫಿ ಕುಡಿದಿದ್ದನ್ನು ಕಾಫಿ ಕುಡಿದೆ ಅಂತಲೇ ಹೇಳಬೇಕು, ಊಟ ಮಾಡಿದೆ ಅಂತೇಳಿ ಅದಕ್ಕೆ ಪೋಸ್ಟ್ ಕೊಡಬಾರ್ದು ಅನ್ನೋದನ್ನು ನಾನೇ ಹೇಳಿದ್ದು. 2 ಪಾಸ್ಪೋರ್ಟ್ ಇದೆ ಅಂತ ಹೇಳ್ತಿದ್ದ ಮನುಷ್ಯ 4 ಪಾಸ್ಪೋರ್ಟ್ ಇದೆ ಅಂತ ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಿಸಿದ್ದು ನಾನೇ. 360 ಕೆಜಿಯನ್ನು ಹ್ಯೂಮನ್ಲಿ ಪಾಸಿಬಲೇ ಇಲ್ಲ ಅದು, ಅದಕ್ಕೆ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿದ್ದು ನಾನೇ. ಜನರ ಎದುರುಗಡೆ ಸುಳ್ಳು ಹೇಳ್ತಾ ಇದ್ದೀರ ಪ್ರತಾಪ್, ಒಪ್ಕೊಳ್ಳಿ ತಪ್ಪನ್ನಂತ ಕೇಳಿದವನು ನಾನೇ. ಅದೆಲ್ಲ ಬೇಡ ನಿಮಗೆ, ಅದೆಲ್ಲ ಬೇಡ. ಅದನ್ನು ಹೊರತುಪಡಿಸಿ ಯಾವುದೋ ಒಂದು ಪಾಯಿಂಟ್ ಇಟ್ಕೋತೀರಿ, ಎಳಿತೀರಿ, ಡ್ರ್ಯಾಗ್ ಮಾಡ್ತೀರಿ. ನೋಡಿ, ಅಲ್ಲಿ ಕೂತ್ಕೊಂಡು ಮಾತಾಡೋದು ಸುಲಭ, ಆದರೆ ಒಬ್ಬ ವ್ಯಕ್ತಿಯನ್ನು ಒಂದು ಗಂಟೆ ಕೂರ್ತೀನಿ ನಾನು ಹೋಗ್ತೀನಿ ಅನ್ನೋ ವ್ಯಕ್ತಿಯನ್ನು 3.5 ಗಂಟೆ ಕೂತ್ಕೊಂಡು ಮಾತಾಡಿಸೋದಿದೆಯಲ್ಲ, ಅದಕ್ಕೆ ನೀವು ಹೇಳೋ ಥರ ಕೂಗಾಡಿ ಕಿರ್ಚಾಡಿ ಅವನ್ನ ಕೂರಿಸ್ಕೊಳಕ್ಕಾಗಲ್ಲ. ಅದಕ್ಕೆ ತಾಳ್ಮೆಯಿಂದಲೇ ಹ್ಯಾಂಡಲ್ ಮಾಡಬೇಕು, ಅವನನ್ನು ಸಂಯಮದಿಂದಲೇ ಹ್ಯಾಂಡಲ್ ಮಾಡಬೇಕು. ಆಗ ಮಾತ್ರ ವ್ಯಕ್ತಿ ಬಾಯ್ಬಿಡ್ತಾ ಹೋಗ್ತಾನೆ. ನಾನು ಫಸ್ಟ್ ಸೆಗ್ಮೆಂಟಲ್ಲೇ ಒಂದು 1/2 ಗಂಟೆಯಲ್ಲಿ ಕೂಗಾಡಿ ಕಿರ್ಚಾಡಿ ಫಸ್ಟ್ ಸೆಗ್ಮೆಂಟ್ ಆದ ತಕ್ಷಣ ಆ ಮನುಷ್ಯ ಎದ್ದೋಗಿದ್ರೆ ನೀವುಗಳೇ ಮತ್ತೆ ಕೇಳ್ತಿದ್ರಿ, ನಿಧಾನಕ್ಕೆ ಕೇಳಿದ್ರೆ ಎಲ್ಲ ಬಾಯ್ಬಿಟ್ರು ಅವನು, ಅರ್ಜೆಂಟ್ ಮಾಡಿ ಕೂಗಾಡಿ ಕಿರ್ಚಾಡಿ ಹಿಂಗೆ ಹೋಗ್ಬಿಟ್ರು, ಎಬ್ಬರ್ಸ್ ಕಳಿಸ್ಬಿಟ್ರಿ ಅವನ್ನ ಅಂತ. ನನಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾದ್ರೆ ಹಂಗೆ, ಹಿಂಗಾದ್ರೆ ಹಿಂಗೆ, ಎಲ್ಲದಕ್ಕೂ ಬರುತ್ತೆ ಟಾಂಟ್ಸು, ಎಲ್ಲದಕ್ಕೂ ಬರುತ್ತೆ. ನಾನು ತುಂಬ ಆಪ್ಟಿಮಿಸ್ಟಿಕ್ ಆಗಿರೋದ್ರಿಂದ ಪಾಸಿಟಿವ್ನ ಮಾತ್ರ ತಗೋತೀನಿ. ಸಾಕಷ್ಟು ಜನ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ, ಸಾಕಷ್ಟು ಜನ ತಮ್ಮ ಸ್ಟೋರಿಗಳಲ್ಲಿ ನನ್ನ ತಾಳ್ಮೆಯನ್ನು ಸಮಯವನ್ನು ಮೆಚ್ಚಿಕೊಂಡಿದ್ದೀರಿ. ಸೊ ಹಾಗಾಗಿ ನನಗೇನು ಬೇಸರ ಇಲ್ಲ, ಮಾಡೋರು ಮಾಡ್ತಾ ಇರಿ, ಮಾತಾಡೋರು ಮಾತಾಡ್ತಾ ಇರಿ. ಆದರೆ ಒಂದು ನಿಮ್ಗೆ ತಿಳ್ಕೊಳ್ಳಿ, ಜರ್ನಲಿಸಮ್ ನೀವು ಅಂದ್ಕೊಂಡು ಹಾಗಲ್ಲ. ಯಾವತ್ತೂ ಒಂದು ಸ್ಟುಡಿಯೋನ ನೋಡಿದೆ, ಯಾವತ್ತೂ ಒಂದು PCR ಅನ್ನೋದು ಗೊತ್ತೇ ಇಲ್ಲದೆ, ಯಾವತ್ತೂ ಒಂದು ಏರ್ ಟೈಮ್ ಬಗ್ಗೆ
ಒಂದು ಸಣ್ಣ ಆಲೋಚನೆನೂ ಇಲ್ಲದೆ ಸುಮ್ಮನೆ ಏನೇನೋ ಮಾತಾಡಿದ್ರು. ಹಾಗೆಲ್ಲ ವರ್ಕ್ ಆಗಲ್ಲ, ಮೀಡಿಯಾ ವರ್ಕ್ ಆಗೋದೇ ಬೇರೆ. ಹಾಗಾಗಿ ತಾವು ನಮ್ಮ ನಮಗೆ ಗೊತ್ತಿರುತ್ತೆ, ನಾವು ನಮ್ಮ ಕ್ರೆಡಿಬಿಲಿಟಿಯನ್ನು ನಾವು ಹಾಳು ಮಾಡ್ಕೊಳ್ಳೋಕ್ಕೂ ರೆಡಿ ಇರಲ್ಲ. ಹಾಗಾಗಿಯೇ ಪಕ್ಕದಲ್ಲಿ ಕೂರಿಸ್ಕೊಂಡಾಗ ಕೂಗದೇನೆ ಕಿರಿಚದೇನೆ ಕೂಲಾಗಿ. ಹಾಗಾದರೆ ಕೂಗಾಡೋ ಕಿರಿಚಾಡೋ ದೇಶದಲ್ಲಿ ಸಾಕಷ್ಟು ಜನ ಆ್ಯಂಕರ್ಸ್ಗಳಿದ್ದಾರೆ. ಹಾಗಾದರೆ ಅವ್ರಿಗೆ ಯಾರು ಬೈಯೋದೇ ಇಲ್ಲ, ಅವ್ರನ್ನ ಯಾರು ಟ್ರೋಲೇ ಮಾಡಲ್ವ? ಜನ ಎಲ್ಲದಕ್ಕೂ ಬೈತಾರೆ, ಎಲ್ಲದಕ್ಕೂ ಮಾತಾಡ್ತಾರೆ. ಅವ್ರಿಗೆ ಇಷ್ಟ ಇಲ್ವಾ ನೆಗೆಟಿವ್ ಮಾಡಿ, ಅವನು ಒಳ್ಳೇದೇ ಮಾಡಲಿ ಕೆಟ್ಟದೇ ಮಾಡಲಿ. ನಾವು ಅದೇ ಹೇಳ್ತಿದ್ದೀವಲ್ಲ, ನಾವು ಒಳ್ಳೇದು ಮಾಡಿಯೂ ಬಯಸ್ಕೊಂಡಿದ್ದೀವಿ. ಹಾಗಾಗಿ ಕೆಟ್ಟ ಇದು ಕೆಟ್ಟದು ಕೆಟ್ಟದು ಅಂತಂದರೆ ವಿ ಕ್ಯಾಂಟ್. ಒಳ್ಳೇದು ಮಾಡಿಯೂ ಬಯಸ್ಕೊಂಡಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಇವೆಲ್ಲ ಕಾಮನ್. ಅಟ್ ದ ಸೇಮ್ ಟೈಮ್ ನನಗೆ ಆಲೋಚನೆ ಇದ್ದು, ಬಂದ ತಕ್ಷಣ ಹುಡುಗ ಒಂದು ಮಾತು ಹೇಳ್ದೆ ನನ್ನ ಮೀಟ್ ಮಾಡಿದ ತಕ್ಷಣ, ಇಲ್ಲ ಸರ್ ಮೊನ್ನೆ ಯಾರೋ ನನ್ನ ರಿಪ್ ಅಂತ ಹಾಕ್ಬಿಟ್ಟಿದ್ರು, ರೆಸ್ಟ್ ಇನ್ ಪೀಸ್ ಅಂತ. ಅದನ್ನ ನೋಡಿ ನಮ್ಮ ಅಮ್ಮ ಸೂಸೈಡ್ ಮಾಡ್ಕೋಬೇಕು ಅಂದ್ಕೊಂಡ್ಬಿಟ್ಟಿದ್ರು. ನನಗೂ ಆ ಥರದ ಆಲೋಚನೆಗಳು ಬರೋ ಥರ ಆಗಿಬಿಟ್ಟಿತ್ತು. ಅಂದರೆ ಅಷ್ಟು ಡಿಪ್ರೆಷನ್ಲಿರೋ ಹುಡುಗನ ಹೆಂಗ್ರಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, 22-23 ವರ್ಷದ ಹುಡುಗ ನಾವು ನೀವು ಹೊಣೆ ಆಗ್ತೀವಿ. ನಿಮಗೇನು ಹೇಳಿ, ಅಲ್ಲೇ ಕುತ್ಕೊಂಡು ಅದೇ ಟಿವಿಯಲ್ಲಿ ಮಜಾ ನೋಡ್ತಾ ಇರ್ತೀರಿ, ಬಿ ಟಿ ವಿ ಕಾರಣ ಇದಕ್ಕೆ, ಕಿರಿಕಿರಿ ಕಾರಣ ಇದಕ್ಕೆ ಅಂದ್ಕೊಂಡು ನೀವುಗಳೇ ಕಮೆಂಟ್ ಹಾಕ್ಕೊಂಡು ಟ್ರೋಲ್ ಮಾಡ್ತಾ ಇರ್ತೀರಿ. ವಿನಾಕಾರಣ ಮಾತಾಡಬೇಡಿ, ಅಥವಾ ನೆಗೆಟಿವ್ ಕಮೆಂಟ್ ಮಾಡೋದನ್ನೇ ಜೀವನ ಮಾಡ್ಕೋಬೇಡಿ. ಕೆಲವರು ಫೇಕ್ ಪ್ರೊಫೈಲ್ಸ್ ಮಾಡ್ಕೊಂಬಂದು ಬಾಯಿಗೆ ಬಂದು ಹಾಗೆ ಮಾತಾಡ್ತಾರೆ. ನಾನು ಅಂಥವ್ರನ್ನ, ಯಾಕಂದರೆ ಒಂದು ಐಡೆಂಟಿಟಿಯೇ ಇಲ್ಲದೆ ಇರೋರನ್ನ ನಾನೇನು ಹೇಳೋಕ್ಕೋಗಲ್ಲ. ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಮಾತಾಡೋಕ್ಕೆ ಮುಂಚೆ. ಹಾಗೆ ಆ ಹುಡುಗ ನಾನು ಹೇಳ್ತಾ ಇರೋದು, ಆ ಹುಡುಗನ ವಿಚಾರಕ್ಕೆ ಬಂದಾಗ, ಪ್ರತಾಪನ ವಿಚಾರಕ್ಕೆ ಬಂದಾಗ, ಅವನು 100% ಪರ್ಫೆಕ್ಟ್ ಅಲ್ವೇ. ಅವನಲ್ಲಿ ಸಾಕಷ್ಟು ಫೇಕ್ ಇದೆ. ನಿನ್ನೆ ತೋರಿಸಿರೋ ಡ್ರೋನ್ ಸಹಿತ ಫೇಕು, ನಿನ್ನೆ ತೋರಿಸಿರೋ ಡ್ರೋನ್ ಸಹಿತ ಫೇಕು. ಆದರೆ ಆ ಜಾಗದಲ್ಲಿ ಕುತ್ಕೊಂಡು ಆ ಸಮಯಕ್ಕೆ ನಮಗದನ್ನ ಅದು ಮಾರನೇ ದಿನ ಗೊತ್ತಾಗುತ್ತೆ. ಯಾ ಇನ್ಯಾರೋ ರಿಸರ್ಚ್ ಮಾಡಿದಾಗ, ಮತ್ತೆಲ್ಲೋ ನಾವು ಗೂಗಲ್ ಮಾಡಿದಾಗ, ಆ ಸಮಯಕ್ಕೆ ಏನು ತೋರಿಸ್ತಾನೋ ಅದನ್ನು ತೋರಿಸ್ಬೇಕು. ಹಾಂ, ಆ ಸಮಯದಲ್ಲಿ ಯಾವುದೋ ಡಾಕ್ಯುಮೆಂಟ್ ಕೊಡ್ತಾನೆ, ಅದು ಒರಿಜಿನಲ್ಲ ಸುಳ್ಳ ನಮಗೆ ಗೊತ್ತಿಲ್ಲ, ನಾವು ಅದನ್ನು ತೋರಿಸ್ಬೇಕಲ್ಲ. ಆ ಕೆಲಸವನ್ನೇ ನೆನೆ ನಾನು ಮಾಡಿದ್ದು ಇಂಟರ್ವ್ಯೂ, ಇಂಟ್ರಾಗೇಷನ್ ಅಲ್ಲ. ಇಂಟರ್ವ್ಯೂ ಮಾಡ್ತೀನಿ ಅಂತ ಬಂದಾಗ ಇಂಟರ್ವ್ಯೂ ಅಷ್ಟೇ ಮಾಡಬೇಕು. ನನ್ನ ಕರ್ತವ್ಯ ಅವನಿಗೆ ಪ್ರಶ್ನೆಗಳನ್ನು ಇಡೋದು, ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡೋದು. ನಂಬೋದು ಬಿಡೋದು ನಿಮ್ಮ ಕೈಲಿದೆ. ಅದಕ್ಕೆ ನಾನು ಸಾಕಷ್ಟು ಸಲ ಅವನಿಗೆ ರಿಪೀಟ್ ಮಾಡಿ ಹೇಳಿದೆ, ಜನಕ್ಕೆ ನೀವು ಹೇಳ್ತಿರೋ ಸುಳ್ಳು ಗೊತ್ತಾಗ್ತಾ ಇದೆ, ಜನಕ್ಕೆ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಗೊತ್ತಾಗ್ತಿದೆ ಅಂತ. ಹಾಗಾಗಿ ಜನಗಳೇ, ಯಾರ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲೇ ಯಾರಾದರೂ ಒಬ್ಬ ತಪ್ಪು ಮಾಡಿದ್ರೆ ಕೊಳ್ಪಟ್ಟಿ ಹಿಡ್ಕೊಂಡು ಹೊಡೆದು ಹೇಳ್ತಿರೋ, ಕೂರ್ಸು ಬುದ್ಧಿ ಹೇಳ್ತಿರೋ, ಯೋಚನೆ ಮಾಡಿ. ಎಲ್ಲವನ್ನೂ ನೆಗೆಟಿವಿಟಿಯಾಗಿ ನೋಡಬೇಡಿ, ಎಲ್ಲವನ್ನೂ ಸಮಾಜದಲ್ಲಿ ನಿಮ್ಮ ಹಾಗೆ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಅಂತಲೂ ಅಂದ್ಕೋಬೇಡಿ. ದಯವಿಟ್ಟು ಕ್ಷಮೆ ಇರಲಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ. ಆದರೆ ನಾನು ನಿನ್ನೆ ಅಲ್ಲಿ ಕೂತಿದ್ದು ಒಬ್ಬ ಪತ್ರಕರ್ತನಾಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅದನ್ನು ಮಾಡಿದ್ದೀನಿ. ಆ ಮನುಷ್ಯನ ಭವಿಷ್ಯವನ್ನು ಕೈ ಗಮನದಲ್ಲಿಟ್ಕೊಂಡು, ಯಾಕಂತಂದರೆ ಕೆಟ್ಟ ನಿರ್ಧಾರಗಳು ತಗೊಳ್ಳೋದು ಅಂತಹ ವಯಸ್ಸಿನಲ್ಲಿ 2 ನಿಮಿಷದ ನಿರ್ಧಾರ ಹಾಗಾಗಬಾರ್ದು. ಅವಾಗ ಅವನ್ನೆಲ್ಲಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ, ಎಂತೆಂಥ ಸಾವಿರಾರು ಜನ ಲಕ್ಷ ಲಕ್ಷ ಕೋಟಿ ಹೊಡೆದಿದ್ದಾರೆ, ಅವ್ರ ಬಗ್ಗೆ ಮಾತಾಡಲ್ಲ, ಅನ್ಯಾಯವಾಗಿ ಆ ಹುಡುಗನ ಸಾಯಿಸ್ಬಿಟ್ರಿ ಅಂತ ನೀವುಗಳೇ ಮಾತಾಡ್ತಾ ಇದ್ರಿ. ಆ ಮಾತುಗಳನ್ನು ಕೇಳೋಕೆ ನಾವು ರೆಡಿ ಇರಲಿಲ್ಲ, ಅಟ್ ದ ಸೇಮ್ ಟೈಮ್ ಆ ಹುಡುಗನನ್ನು ಅವಮಾನಿಸೋಕ್ಕೂ ನಾವು ರೆಡಿ ಇರಲಿಲ್ಲ. ಸೊ ಹಾಗಾಗಿ ಅವನದೇ ಮಾತುಗಳನ್ನು ಅವನಿಗೆ ತೋರಿಸಿ ಅವನಿಂದಲೇ ಉತ್ತರ ಪಡೆಯುವ ಕೆಲಸಗಳನ್ನು ಮಾಡಿದ್ದೀವಿ. ಮ್ಯಾಕ್ಸಿಮಮ್ ವಿಚಾರಗಳನ್ನು ಅವನು ಬಾಯಿಯಿಂದ ಹೊರಗಾಕಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಒಂದಂತೂ ಸತ್ಯ, ಟೆಕ್ನಿಕಲಿ ನಾನು ಲಾಸ್ಟಲ್ಲಿ ಅದನ್ನೇ ಹೇಳಿದೆ, ಟೆಕ್ನಿಕಲಿ ಪ್ರತಾಪ್ಗೆ 100% ಗೊತ್ತು ಅಂತ ನಾನು ಹೇಳದೆ ಗೊತ್ತಿಲ್ಲ ಟೆಕ್ನಿಕಲಿ. ಹಾಗಾಗಿ ಅದು ಒಂದು ಪ್ರಶ್ನೆಯಲ್ಲೇ ಪ್ರೂವ್ ಆದಮೇಲೆ ಎರಡನೇ ಪ್ರಶ್ನೆಗೆ ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ಇದ್ದು ಎರಡನೇ ಪ್ರಶ್ನೆಗೆ ಎಲ್ಲೂ ಉತ್ತರ ಕೊಡ್ತಾನೆ. ಸೊ ಅದು ಸಾಧ್ಯ ಆಗಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅವನೇನೋ ಕಲ್ತ್ಕೋಬೋದು, ಮಾಡ್ಬೋದು, ಮತ್ತೊಂದೇನೋ ಹೇಳ್ಬೋದು, ನೋಡೋಣ. ವಿಲ್ ವೆಯ್ಟ್ ಅಂಡ್ ಸಿ. ಆದರೆ ಒಂದಂತೂ ಸತ್ಯ ಜನಗಳೇ, ನಿನ್ನೆ ನೀವು ತೋರಿಸಿರುವ ಪ್ರೀತಿ, ಸಾಕಷ್ಟು ಜನ ಕೊಟ್ಟಿರುವ ಪ್ರಶಂಸೆ ನಿಜಕ್ಕೂ ಖುಷಿ ಕೊಟ್ಟಿದೆ, ಒಂದು ಹೊಸ ಹುರುಪನ್ನು ತಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆಯ ಕಾರ್ಯಗಳನ್ನು BTV ಮೂಲಕ, ಹಾಗೆ ಮಾಧ್ಯಮದ ಮೂಲಕ ಮಾಡುವ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ. ನಿಮ್ಮ ಹಾರೈಕೆ, ಆಶೀರ್ವಾದ, ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ನಮಸ್ಕಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695.
9632983695, 9448244695, another number 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ರಾಘವೇಂದ್ರ ಜ್ಯೋತಿಷಾಲಯ ಕಷ್ಟಕಾಲದಲ್ಲಿ ಕಾಮಧೇನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗಮಂದಿರ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿಎಂ ಶರ್ಮಾ ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಆರೋಗ್ಯ ಸಂತಾನ ಸಾಲಬಾಧೆ ವ್ಯಾಪಾರ ಹಣಕಾಸು ಮದುವೆ ದಾಂಪತ್ಯ ಕಲಹ ಪ್ರೇಮ ವಿಚಾರ ಕೋರ್ಟ್ ಕೇಸ್ ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ ಪಂಡಿತ್ ಪಿಎಂ ಶರ್ಮಾ ದೂರವಾಣಿ ಸಂಖ್ಯೆ 9731256246 9731256246 ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶ
ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು. ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ನೆನ್ನೆ ಡ್ರೋನ್ ಪ್ರತಾಪ್ ಜೊತೆಗಿನ ಬಿಟಿವಿಯ ಕಾರ್ಯಕ್ರಮನ ನೀವೆಲ್ಲ ನೋಡಿದಿರಿ. ತುಂಬ ಜನ ಹೇಳ್ತೀರಿ ತುಂಬ ಸಂಯಮದಿಂದ, ತುಂಬ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದ್ರಿ, ಮಾನವೀಯತೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಹ್ಯಾಂಡಲ್ ಮಾಡಿದ್ರಿ ಅಂತ. ತುಂಬ ಧನ್ಯವಾದ. ಹಾಗೆ ಸಾಕಷ್ಟು ಜನರಿಗೆ ಒಂದು ಒಪಿನಿಯನ್ ಇದೆ, ಏನಪ್ಪಾ ಅಂತಂದರೆ ಇಲ್ಲ ಇನ್ನೂ ಸ್ಟ್ರಾಂಗಾಗಿ ಕೇಳಬೇಕಿತ್ತು, ಅಂದಮೇಲೆ ರೇಗಬೇಕಿತ್ತು, ಅಂದಮೇಲೆ ಕೂಗಬೇಕಿತ್ತು, ಅಂದಮೇಲೆ ಕಿರ್ಚಾಡಬೇಕಾಗಿತ್ತು ಅಂತ. ಸಾರಿ, ನಾನು ಅದನ್ನು ಮಾಡಲಿಕ್ಕಾಗಲ್ಲ. ಯಾಕಂದರೆ ನೆನ್ನೆ ನಾನಲ್ಲಿ ಕೂತಿದ್ದು ಬಿ ಟಿ ವಿಯ ಪ್ರಿನ್ಸಿಪಲ್ ಎಡಿಟರ್ ಆಗಿ, ಹಾಗೆ ಯಾವ ಚಾನಲ್ಗೂ ಹೋಗದೆ ಇರೋ ವ್ಯಕ್ತಿ ನಮ್ಮ ಚಾನಲ್ಗೆ ಬಂದಿದ್ದಾನೆ ಅಂತಂದರೆ, ಅದರಲ್ಲೂ ನಾನು ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತಂದಾಗ ಅವನಿಗೆ ಒಂದು ಗ್ಯಾರಂಟಿ ಇರುತ್ತೆ, ಈ ಮನುಷ್ಯ ನನ್ನ ತುಂಬ ಅವಮಾನ ಮಾಡಲ್ಲ, ನನ್ನ ಹೀಯಾಳಿಸಲ್ಲ ಅಂತ. ಆ ಕಾರಣಕ್ಕಾಗಿಯೇ ಬಂದು ಕೂತಿದ್ದು. ಅಟ್ ದ ಸೇಮ್ ಟೈಮ್ ಅದೇ ಮನುಷ್ಯ ತುಂಬ ಡಿಪ್ರೆಷನ್ನಲ್ಲಿದ್ದಾನೆ. ಈ ಹಿಂದೆ ಡಿಪ್ರೆಷನ್ನಿಂದಾಗಿ ಪ್ರಾಣ ಕಳ್ಕೊಂಡ ಸಾಕಷ್ಟು ಜನರನ್ನು ನಾವು ನೋಡಿದ್ದೀವಿ. ಇವತ್ತು ಯಾರು ಕೂಗಾಡಬೇಕಿತ್ತು, ಅವನನ್ನು ಗಟ್ಟಿ ಧ್ವನಿಯಲ್ಲಿ ಕೇಳಬೇಕಿತ್ತು, ಕಿರ್ಚಾಡಬೇಕಾಗಿತ್ತು, ಅವನ ಮರ್ಯಾದೆ ತೆಗಿಬೇಕಿತ್ತು, ಅವನಿಗೆ ಅವಮಾನ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ರು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ. ಅದೇ ಜನ ಅವನೆಲ್ಲಾದರೂ ನೆನ್ನೆ ಕಾರ್ಯಕ್ರಮ ಮುಗಿದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವತ್ತು ಕೆಳಗಡೆ ಹಾಕ್ತಿದ್ರಿ, ಕೀರ್ತಿಯಿಂದಾನೇ ಆಗಿದ್ದು, ಕೀರ್ತಿಯನ್ನು ಮೊದಲು ಜೈಲಿಗಟ್ಟಿ ಅಂತ. ಸೋಷಿಯಲ್ ಮೀಡಿಯಾ ನನಗೆ ಗೊತ್ತು, ನೋಡಿದ್ದೀನಿ. ಅಷ್ಟೆಲ್ಲೇ ನಾನು ಅಷ್ಟೊಂದು 100,000 ಫಾಲೋವರ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಾನು ನೋಡಿದ್ದೀನಿ, ನೀವು ಮಾತಾಡ್ತಿರೋದ್ರಲ್ಲಿ ತಪ್ಪಿಲ್ಲ. ನಿಮಗೆ ಬೇಕಾಗಿದ್ದು ಮನರಂಜನೆ, ಎಂಟರ್ಟೈನ್ಮೆಂಟು, ಅದು ನಿಮಗೆ ಅಂದ್ಕೊಂಡಷ್ಟು ಎಣ್ಣೆ ಸಿಗದೇ ಇರಬಹುದು. ಆದರೆ ಒಂದು ತಿಳ್ಕೊಳ್ಳಿ, ನನ್ನ ಎದುರುಗಡೆ ಅವನ ಪಾಸ್ಪೋರ್ಟ್ ಕಾಪಿ ಇದೆ, ಅದರಲ್ಲಿ 70-80 ದೇಶಗಳಿಗೆ ಹೋಗಿರೋ ಸೀಲ್ ಇದೆ, ಜೊತೆಯಲ್ಲಿ ನಾನೇನೇನೋ ಮಾಡಿದ್ದೀನಿ ಅನ್ನೋದಕ್ಕೆ ಅವನೊಂದು ಥೀಸಿಸ್ ಪೇಪರ್ಗಳನ್ನ ಹಿಡ್ಕೊಂಡು ಬಂದಿದ್ದಾನೆ. ನಾನು ಇಂಟ್ರಾಗೇಟ್ ಮಾಡೋಕೆ ಅವನನ್ನು ಕೂರಿಸ್ಕೊಂಡಿರಲಿಲ್ಲ, ಇಂಟರ್ವ್ಯೂ ಮಾಡಲಿಕ್ಕೆ ಅವನನ್ನು ಕೂರಿಸ್ಕೊಂಡಿದ್ದೆ. ಹಾಗೆ ಎಲ್ರಿಗೂ ಅನಿಸುತ್ತೆ ದರ್ಶನ್, ದರ್ಶನ್ ಬಂದು ಕಾಲ್ ಮಾಡೋದು. ಹ್ಞೂ, ದರ್ಶನ್ ಅವ್ರನ್ನ ನಾವೇ ಲೈನಪ್ ಮಾಡಿದ್ದು ಮುಂಚೆನೆ ದರ್ಶನ್ ಅವರಿಗೆ ಫೋನ್ ಮಾಡಿ, ದರ್ಶನ್ ಅವರೇ ನೀವು ಡ್ರೋನ್ ಸಂಬಂಧವಾಗಿ ಮಾತಾಡ್ತಾ ಇದ್ದೀರಿ, ಅವರು ನನ್ನ ಕಲೀಗ್ ಒಬ್ಬರ ಕಡೆಯಿಂದ ಅವ್ರ ಫೋನ್ ನಂಬರ್ ಸಿಕ್ಕಿ ಅವ್ರಿಗೆ ಮಾತಾಡಿ ಅವ್ರನ್ನ ಲೈನಪ್ ಮಾಡಿದ್ದು ನಾವೇ. ಇನ್ನು ಲಿಯೋ ಅವ್ರು ಏನು ಲೈನಪ್ ಬಂದರು ಅವ್ರನ್ನೂ ಲೈನಪ್ ಮಾಡಿದ್ದು ನಾವೇ. ವಿಡಿಯೋ ಕಾಲ್ನಲ್ಲಿ ಯಾರೂ ಬಂದು ಫೋನ್ ಕನೆಕ್ಟ್ ಮಾಡೋಕ್ಕಾಗಲ್ಲ, ನಾವೇ ಲೈನಪ್ ಮಾಡಿದ್ದು. ಅವನನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿದ್ರೆ ಆ ಕಾಲ್ಗಳನ್ನು ತಗೋತಾನೆ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ ಒಬ್ಬ ವ್ಯಕ್ತಿಗೆ ಏರ್ ಟೈಮ್ ಅಂತ ಇರುತ್ತೆ ಪ್ರತಿಯೊಂದು ಚಾನಲ್ನಲ್ಲೂ. ಯಾರೋ ಕಾಲರ್ ಫೋನ್ ಮಾಡಿದಾಗ, ಯಾರೋ ಬೇರೆ ಥರ್ಡ್ ಪರ್ಸನ್ ಕಾಲ್ ಮಾಡಿದಾಗ ಅವ್ರಿಗೆ ಮುಂಚೆನೆ ಹೇಳಿರ್ತೀವಿ ನೀವು ಇಷ್ಟು ಸಮಯದೊಳಗಡೆ ಅದನ್ನು ಮುಗಿಸೋ ಪ್ರಯತ್ನವನ್ನು ಮಾಡಿ ಅಂತ. ಅದು ಲ್ಯಾಗ್ ಆಗ್ತಾ ಹೋಗ್ತಿದ್ದಂಗೆ ಆಟೋಮ್ಯಾಟಿಕಲಿ ಅದನ್ನು ನಾವು ಡಿಸ್ಕನೆಕ್ಟ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಕೀರ್ತಿ ಕಟ್ ಮಾಡ್ದ, ಕೀರ್ತಿ ಕಟ್ ಮಾಡ್ದ, ನಾನು ಸ್ಟುಡಿಯೋದಲ್ಲಿ ಪ್ರತಾಪ್ ಜೊತೆ ಕೂತಿದ್ರೆ ನಾನು ಹೆಂಗ್ರಿ ಡಿಸ್ಕನೆಕ್ಟ್ ಮಾಡೋಕ್ಕಾಗುತ್ತೆ ಕಾಲ್ನ? ಅದೆಲ್ಲ ಆಚೆಗಿರಲಿ, ಅಟ್ ದ ಸೇಮ್ ಟೈಮ್ ಪಕ್ಕದಲ್ಲಿ ಕೂರಿಸ್ಕೊಂಡು ಅವಮಾನಿಸೋದು, ಅವನನ್ನು ಹೀಯಾಳಿಸೋದು ದೊಡ್ಡ ವಿಷಯ ಅಲ್ಲ, ಅದೇನು ಸಾಧನೆಯೂ ಅಲ್ಲ. ನನ್ನ ಪ್ರಕಾರ ಅದು ಜರ್ನಲಿಸಮು, ನನ್ನ ಪ್ರಕಾರ ನಾನು ಮಾಡೋ ಜರ್ನಲಿಸಮ್ ಹಿಂಗೆ. ನಾನು 13 ಪತ್ರಿಕೋದ್ಯಮನ ಮಾಡ್ತಾ ಇದ್ದೀನಿ 13, ಬಹಳ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡಿ ಬಂದವನು ನನಗೆ ಗೊತ್ತಿದೆ. ಆ ಕಾರಣಕ್ಕಾಗಿಯೇ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಡಿಪ್ರೆಸ್ಡ್ ಆಗಿರೋ ವ್ಯಕ್ತಿಯನ್ನು, ಆಲ್ರೆಡಿ ಸಮಾಜದಲ್ಲಿ ಅವಮಾನಗೊಂಡಿರುವ ವ್ಯಕ್ತಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ಆ ಕಾರಣಕ್ಕಾಗಿಯೇ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರತಾಪನ್ನು ಸೈಲೆಂಟಾಗಿ ಅವರದೇ ವಿಡಿಯೋಗಳನ್ನು ತೋರಿಸಿ, ನೀನು ಭಾಷಣ ಮಾಡಿದಿರಲ್ಲ ಇದಕ್ಕೆ ಉತ್ತರ ಕೊಡಿ. ಪಾಪ 4-5 ಕೈ ಮುಗಿದು ಕರ್ನಾಟಕದ ಕ್ಷಮೆಯನ್ನು ಮನುಷ್ಯ ಕೇಳ್ದ. ಇಂಥದ್ರಲ್ಲಿ ನಾನು ತಪ್ಪು ಮಾಡಿದ್ದೀನಿ, ಹೌದು ಕೆಲವೊಂದು ವಿತಂಡವಾದ ಇದೆ, ಕೆಲವೊಂದು ಫೇಕ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ನೇರವಾಗಿ ನಾನು ಹೇಳಿದ್ದೀನಿ, ನೋಡಿ, ಕೇಳೋದು ಜನರ ಹಕ್ಕು, ಹೇಳುವುದು ನಿಮ್ಮ ಕರ್ತವ್ಯ, ಒಪ್ಪುವುದು ಬಿಡುವುದು ಅವರ ಇಚ್ಛೆ ಅಂತ ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಕಾಫಿ ಕುಡಿದಿದ್ದನ್ನು ಕಾಫಿ ಕುಡಿದೆ ಅಂತಲೇ ಹೇಳಬೇಕು, ಊಟ ಮಾಡಿದೆ ಅಂತೇಳಿ ಅದಕ್ಕೆ ಪೋಸ್ಟ್ ಕೊಡಬಾರ್ದು ಅನ್ನೋದನ್ನು ನಾನೇ ಹೇಳಿದ್ದು. 2 ಇದೆ ಅಂತ ಹೇಳ್ತಿದ್ದ ಮನುಷ್ಯ 4 ಇದೆ ಅಂತ ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಿಸಿದ್ದು ನಾನೇ. 360 ಹ್ಯೂಮನ್ಲಿ ಪಾಸಿಬಲೇ ಇಲ್ಲ ಅದು, ಅದಕ್ಕೆ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿದ್ದು ನಾನೇ. ಜನರ ಎದುರುಗಡೆ ಸುಳ್ಳು ಹೇಳ್ತಾ ಇದ್ದೀರ ಪ್ರತಾಪ್, ಒಪ್ಕೊಳ್ಳಿ ತಪ್ಪನ್ನಂತ ಕೇಳಿದವನು ನಾನೇ. ಅದೆಲ್ಲ ಬೇಡ ನಿಮಗೆ, ಅದೆಲ್ಲ ಬೇಡ. ಅದನ್ನು ಹೊರತುಪಡಿಸಿ ಯಾವುದೋ ಒಂದು ಪಾಯಿಂಟ್ ಇಟ್ಕೋತೀರಿ, ಎಳಿತೀರಿ, ಡ್ರ್ಯಾಗ್ ಮಾಡ್ತೀರಿ. ನೋಡಿ, ಅಲ್ಲಿ ಕೂತ್ಕೊಂಡು ಮಾತಾಡೋದು ಸುಲಭ, ಆದರೆ ಒಬ್ಬ ವ್ಯಕ್ತಿಯನ್ನು ಒಂದು ಗಂಟೆ ಕೂರ್ತೀನಿ ನಾನು ಹೋಗ್ತೀನಿ ಅನ್ನೋ ವ್ಯಕ್ತಿಯನ್ನು 3.5 ಕೂತ್ಕೊಂಡು ಮಾತಾಡಿಸೋದು ಇದೆಯಲ್ಲ, ಅದಕ್ಕೆ ನೀವು ಹೇಳೋ ಥರ ಕೂಗಾಡಿ ಕಿರ್ಚಾಡಿ ಅವನ್ನ ಕೂರಿಸ್ಕೊಳಕ್ಕಾಗಲ್ಲ. ಅದಕ್ಕೆ ತಾಳ್ಮೆಯಿಂದಾನೇ ಹ್ಯಾಂಡಲ್ ಮಾಡಬೇಕು, ಅವನನ್ನು ಸಂಯಮದಿಂದಲೇ ಹ್ಯಾಂಡಲ್ ಮಾಡಬೇಕು. ಆಗ ಮಾತ್ರ ವ್ಯಕ್ತಿ ಬಾಯ್ಬಿಡ್ತಾ ಹೋಗ್ತಾನೆ.
ನಾನು ಫಸ್ಟ್ ಸೆಗ್ಮೆಂಟ್ ಅಲ್ಲೇ ಒಂದು ಅರ್ಧ ಗಂಟೆಯಲ್ಲಿ ಕೂಗಾಡಿ ಕಿರ್ಚಾಡಿ ಫಸ್ಟ್ ಸೆಗ್ಮೆಂಟ್ ಆದ ತಕ್ಷಣ ಮನುಷ್ಯ ಎದ್ದೋಗಿದ್ರೆ ನೀವುಗಳೇ ಮತ್ತೆ ಕೇಳ್ತಿದ್ರಿ, ನಿಧಾನಕ್ಕೆ ಕೇಳಿದ್ರೆ ಎಲ್ಲ ಬಾಯ್ಬಿಟ್ರು ಅವನು, ಅರ್ಜೆಂಟ್ ಮಾಡಿ ಕೂಗಾಡಿ ಕಿರ್ಚಾಡಿ ಹಿಂಗೆ ಹೋಗ್ಬಿಟ್ರು, ಎಬ್ಬರ್ಸ್ ಕಳಿಸ್ಬಿಟ್ರಿ ಅವನ್ನ ಅಂತ. ನನಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾದ್ರೆ ಹಂಗೆ ಹಿಂಗಾದ್ರೆ ಹಿಂಗೆ ಎಲ್ಲದಕ್ಕೂ ಬರುತ್ತೆ, ಟಾಂಟ್ಸು ಎಲ್ಲದಕ್ಕೂ ಬರುತ್ತೆ. ನಾನು ತುಂಬ ಆಪ್ಟಿಮಿಸ್ಟಿಕ್ ಆಗಿರೋದ್ರಿಂದ ಪಾಸಿಟಿವ್ನ ಮಾತ್ರ ತಗೋತೀನಿ. ಸಾಕಷ್ಟು ಜನ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ, ಸಾಕಷ್ಟು ಜನ ತಮ್ಮ ಸ್ಟೋರಿಗಳಲ್ಲಿ ನನ್ನ ತಾಳ್ಮೆಯನ್ನು ಸಮಯವನ್ನು ಮೆಚ್ಚಿಕೊಂಡಿದ್ದೀರಿ. ಸೊ ಹಾಗಾಗಿ ನನಗೇನು ಬೇಸರ ಇಲ್ಲ, ಮಾಡೋರು ಮಾಡ್ತಾ ಇರಿ, ಮಾತಾಡೋರು ಮಾತಾಡ್ತಾ ಇರಿ. ಆದರೆ ಒಂದು ನಿಮಗೆ ತಿಳ್ಕೊಳ್ಳಿ, ಜರ್ನಲಿಸಮ್ ನೀವು ಅಂದ್ಕೊಂಡು ಹಾಗಲ್ಲ. ಯಾವತ್ತೂ ಒಂದು ಸ್ಟುಡಿಯೋನ ನೋಡಿದೆ, ಯಾವತ್ತೂ ಒಂದು PCR ಅನ್ನೋದು ಗೊತ್ತೇ ಇಲ್ಲದೆ, ಯಾವತ್ತೂ ಒಂದು ಏರ್ ಟೈಮ್ ಬಗ್ಗೆ ಒಂದು ಸಣ್ಣ ಆಲೋಚನೆನೂ ಇಲ್ಲದೆ ಸುಮ್ಮನೆ ಏನೇನೋ ಮಾತಾಡಿದೆ, ಹಾಗೆಲ್ಲ ವರ್ಕ್ ಆಗಲ್ಲ. ಮೀಡಿಯಾ ವರ್ಕ್ ಆಗೋದೇ ಬೇರೆ. ಹಾಗಾಗಿ ತಾವು ನಮಗೆ ಗೊತ್ತಿರುತ್ತೆ, ನಾವು ನಮ್ಮ ಕ್ರೆಡಿಬಿಲಿಟಿಯನ್ನು ನಾವು ಹಾಳು ಮಾಡ್ಕೊಳ್ಳೋಕ್ಕೂ ರೆಡಿ ಇರೋದು. ಹಾಗಾಗಿಯೇ ಪಕ್ಕದಲ್ಲಿ ಕೂರಿಸ್ಕೊಂಡಾಗ ಕೂಗದೇನೆ ಕಿರಿಚದೇನೆ ಕೂಲಾಗಿ. ಹಾಗಾದರೆ ಕೂಗಾಡೋ ಕಿರ್ಚಾಡೋ ದೇಶದಲ್ಲಿ ಸಾಕಷ್ಟು ಜನ ಆ್ಯಂಕರ್ಸ್ಗಳಿದ್ದಾರೆ. ಹಾಗಾದರೆ ಅವ್ರಿಗೆ ಯಾರು ಬೈಯೋದೇ ಇಲ್ವಾ? ಅವ್ರನ್ನ ಯಾರು ಟ್ರೋಲೇ ಮಾಡಲ್ವಾ? ಜನ ಎಲ್ಲದಕ್ಕೂ ಬೈತಾರೆ, ಎಲ್ಲದಕ್ಕೂ ಮಾತಾಡ್ತಾರೆ. ಅವ್ರಿಗೆ ಇಷ್ಟ ಇಲ್ವಾ ನೆಗೆಟಿವ್ ಮಾಡಿ, ಅವನು ಒಳ್ಳೇದೇ ಮಾಡಲಿ ಕೆಟ್ಟದೇ ಮಾಡಲಿ. ನಾವು ಅದೇ ಹೇಳ್ತಿದ್ದೀವಲ್ಲ, ನಾವು ಒಳ್ಳೇದು ಮಾಡಿಯೂ ಬಯಸ್ಕೊಂಡಿದ್ದೀವಿ. ಹಾಗಾಗಿ ಕೆಟ್ಟ ಇದು ಕೆಟ್ಟದು ಕೆಟ್ಟದು ಅಂತಂದರೆ ವಿ ಕ್ಯಾಂಟ್. ಒಳ್ಳೇದು ಮಾಡಿಯೂ ಬಯಸ್ಕೊಂಡಿರಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಇವೆಲ್ಲ ಕಾಮನ್. ಅಟ್ ದ ಸೇಮ್ ಟೈಮ್ ನನಗೆ ಆಲೋಚನೆ ಇದ್ದು, ಬಂದ ತಕ್ಷಣ ಹುಡುಗ ಒಂದು ಮಾತು ಹೇಳಿದೆ ನನ್ನ ಮೀಟ್ ಮಾಡಿದ ತಕ್ಷಣ, ಇಲ್ಲ ಸರ್ ಮೊನ್ನೆ ಯಾರೋ ನನ್ನ ರಿಪ್ ಅಂತ ಹಾಕ್ಬಿಟ್ಟಿದ್ರು, ರೆಸ್ಟ್ ಇನ್ ಪೀಸ್ ಅಂತ. ಅದನ್ನ ನೋಡಿ ನಮ್ಮ ಅಮ್ಮ ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡ್ಬಿಟ್ಟಿದ್ರು, ನನಗೂ ಆ ಥರದ ಆಲೋಚನೆಗಳು ಬರೋ ಥರ ಆಗಿಬಿಟ್ಟಿತ್ತು. ಅಂದರೆ ಅಷ್ಟು ಡಿಪ್ರೆಷನ್ಲಿರೋ ಹುಡುಗನ ಹೆಂಗ್ರಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, 22-23 ವರ್ಷದ ಹುಡುಗ ನಾವು ನೀವು ಹೊಣೆ ಆಗ್ತೀವಿ. ನಿಮಗೇನು ಹೇಳಿ, ಅಲ್ಲೇ ಕುತ್ಕೊಂಡು ಅದೇ TV ಅಲ್ಲಿ ಮಜಾ ನೋಡ್ತಾ ಇರ್ತೀರಿ, BTV ಕಾರಣ ಇದಕ್ಕೆ, ಕಿರಿಕಿರಿ ಕಾರಣ ಇದಕ್ಕೆ ಅಂದ್ಕೊಂಡು ನೀವುಗಳೇ ಕಮೆಂಟ್ ಹಾಕ್ಕೊಂಡು ಟ್ರೋಲ್ ಮಾಡ್ತಾ ಇರ್ತೀರಿ. ವಿನಾಕಾರಣ ಮಾತಾಡಬೇಡಿ, ಅಥವಾ ನೆಗೆಟಿವ್ ಕಮೆಂಟ್ ಮಾಡೋದನ್ನೇ ಜೀವನ ಮಾಡ್ಕೋಬೇಡಿ. ಕೆಲವರು ಫೇಕ್ ಪ್ರೊಫೈಲ್ಸ್ ಮಾಡ್ಕೊಂಬಂದು ಬಾಯಿಗೆ ಬಂದು ಹಾಗೆ ಮಾತಾಡ್ತಾರೆ. ನಾನು ಅಂಥವ್ರನ್ನ, ಯಾಕಂದರೆ ಒಂದು ಐಡೆಂಟಿಟಿಯೇ ಇಲ್ಲದೆ ಇರೋರನ್ನ ನಾನೇನು ಹೇಳೋಕ್ಕೋಗಲ್ಲ. ಸ್ವಲ್ಪ ಯೋಚನೆ ಮಾಡಿ ಏನಾದರೂ ಮಾತಾಡೋಕ್ಕೆ ಮುಂಚೆ. ಹಾಗೆ ಆ ಹುಡುಗ ನಾನು ಹೇಳ್ತಾ ಇರೋದು, ಆ ಹುಡುಗನ ವಿಚಾರಕ್ಕೆ ಬಂದಾಗ, ಪ್ರತಾಪನ ವಿಚಾರಕ್ಕೆ ಬಂದಾಗ, ಅವನು 100% ಪರ್ಫೆಕ್ಟ್ ಅಲ್ವೇ. ಅವನಲ್ಲಿ ಸಾಕಷ್ಟು ಫೇಕ್ ಇದೆ. ನಿನ್ನೆ ತೋರಿಸಿರೋ ಡ್ರೋನ್ ಸಹಿತ ಫೇಕು, ನಿನ್ನೆ ತೋರಿಸಿರೋ ಡ್ರೋನ್ ಸಹಿತ ಫೇಕು. ಆದರೆ ಆ ಜಾಗದಲ್ಲಿ ಕುತ್ಕೊಂಡು ಆ ಸಮಯಕ್ಕೆ ನಮಗದನ್ನ ಅದು ಮಾರನೇ ದಿನ ಗೊತ್ತಾಗುತ್ತೆ. ಯಾ ಇನ್ಯಾರೋ ರಿಸರ್ಚ್ ಮಾಡಿದಾಗ, ಮತ್ತೆಲ್ಲೋ ನಾವು ಗೂಗಲ್ ಮಾಡಿದಾಗ, ಆ ಸಮಯಕ್ಕೆ ಏನು ತೋರಿಸ್ತಾನೋ ಅದನ್ನು ತೋರಿಸ್ಬೇಕು. ಆ ಸಮಯದಲ್ಲಿ ಯಾವುದೋ ಡಾಕ್ಯುಮೆಂಟ್ ಕೊಡ್ತಾನೆ, ಅದು ಒರಿಜಿನಲ್ಲ ಸುಳ್ಳ ನಮಗೆ ಗೊತ್ತಿಲ್ಲ, ನಾವು ಅದನ್ನು ತೋರಿಸ್ಬೇಕಲ್ಲ. ಆ ಕೆಲಸವನ್ನೇ ನೆನೆ ನಾನು ಮಾಡಿದ್ದು ಇಂಟರ್ವ್ಯೂ, ಇಂಟ್ರಾಗೇಷನ್ ಅಲ್ಲ. ಇಂಟರ್ವ್ಯೂ ಮಾಡ್ತೀನಿ ಅಂತ ಬಂದಾಗ ಇಂಟರ್ವ್ಯೂ ಅಷ್ಟೇ ಮಾಡಬೇಕು. ನನ್ನ ಕರ್ತವ್ಯ ಅವನಿಗೆ ಪ್ರಶ್ನೆಗಳನ್ನು ಇಡೋದು, ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡೋದು. ನಂಬೋದು ಬಿಡೋದು ನಿಮ್ಮ ಕೈಲಿದೆ. ಅದಕ್ಕೆ ನಾನು ಸಾಕಷ್ಟು ಸಲ ಅವನಿಗೆ ರಿಪೀಟ್ ಮಾಡಿ ಹೇಳಿದೆ, ಜನಕ್ಕೆ ನೀವು ಹೇಳ್ತಿರೋ ಸುಳ್ಳು ಗೊತ್ತಾಗ್ತಾ ಇದೆ, ಜನಕ್ಕೆ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಗೊತ್ತಾಗ್ತಿದೆ ಅಂತ. ಹಾಗಾಗಿ ಜನಗಳೇ, ಯಾರ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಮುಂಚೆ 4 ಸಲ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲೇ ಯಾರಾದರೂ ಒಬ್ಬ ತಪ್ಪು ಮಾಡಿದ್ರೆ ಕೊಳ್ಪಟ್ಟಿ ಹಿಡ್ಕೊಂಡು ಹೊಡೆದು ಹೇಳ್ತಿರೋ, ಕೂರ್ಸ್ ಬುದ್ಧಿ ಹೇಳ್ತಿರೋ, ಯೋಚನೆ ಮಾಡಿ. ಎಲ್ಲವನ್ನೂ ನೆಗೆಟಿವಿಟಿಯಾಗಿ ನೋಡಬೇಡಿ, ಎಲ್ಲವನ್ನೂ ಸಮಾಜದಲ್ಲಿ ನಿಮ್ಮ ಹಾಗೆ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಅಂತಲೂ ಅಂದ್ಕೋಬೇಡಿ. ದಯವಿಟ್ಟು ಕ್ಷಮೆ ಇರಲಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ. ಆದರೆ ನಾನು ನಿನ್ನೆ ಅಲ್ಲಿ ಕೂತಿದ್ದು ಒಬ್ಬ ಪತ್ರಕರ್ತನಾಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅದನ್ನು ಮಾಡಿದ್ದೀನಿ. ಆ ಮನುಷ್ಯನ ಭವಿಷ್ಯವನ್ನು ಕೈ ಗಮನದಲ್ಲಿಟ್ಕೊಂಡು, ಯಾಕಂತಂದರೆ ಕೆಟ್ಟ ನಿರ್ಧಾರಗಳು ತಗೊಳ್ಳೋದು ಅಂತಹ ವಯಸ್ಸಿನಲ್ಲಿ 2 ನಿಮಿಷದ ನಿರ್ಧಾರ ಹಾಗಾಗಬಾರ್ದು. ಅವಾಗ ಅವನ್ನೆಲ್ಲಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ, ಎಂತೆಂಥ ಸಾವಿರಾರು ಜನ ಲಕ್ಷ ಲಕ್ಷ ಕೋಟಿ ಹೊಡೆದಿದ್ದಾರೆ, ಅವ್ರ ಬಗ್ಗೆ ಮಾತಾಡಲ್ಲ, ಅನ್ಯಾಯವಾಗಿ ಆ ಹುಡುಗನ ಸಾಯಿಸ್ಬಿಟ್ರಿ ಅಂತ ನೀವುಗಳೇ ಮಾತಾಡ್ತಾ ಇದ್ರಿ. ಆ ಮಾತುಗಳನ್ನು ಕೇಳೋಕೆ ನಾವು ರೆಡಿ ಇರಲಿಲ್ಲ, ಅಟ್ ದ ಸೇಮ್ ಟೈಮ್ ಆ ಹುಡುಗನನ್ನು ಅವಮಾನಿಸೋಕ್ಕೂ ನಾವು ರೆಡಿ ಇರಲಿಲ್ಲ. ಸೊ ಹಾಗಾಗಿ ಅವನದೇ ಮಾತುಗಳನ್ನು ಅವನಿಗೆ ತೋರಿಸಿ ಅವನಿಂದಲೇ ಉತ್ತರ ಪಡೆಯುವ ಕೆಲಸಗಳನ್ನು ಮಾಡಿದ್ದೀವಿ. ಮ್ಯಾಕ್ಸಿಮಮ್ ವಿಚಾರಗಳನ್ನು ಅವನು ಬಾಯಿಯಿಂದ ಹೊರಗಾಕಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಒಂದಂತೂ ಸತ್ಯ, ಟೆಕ್ನಿಕಲಿ ನಾನು ಲಾಸ್ಟಲ್ಲಿ ಅದನ್ನೇ ಹೇಳಿದೆ, ಟೆಕ್ನಿಕಲಿ ಪ್ರತಾಪ್ಗೆ 100% ಗೊತ್ತು ಅಂತ ನಾನು ಹೇಳದೆ ಗೊತ್ತಿಲ್ಲ ಟೆಕ್ನಿಕಲಿ. ಹಾಗಾಗಿ ಅದು ಒಂದು ಪ್ರಶ್ನೆಯಲ್ಲೇ ಪ್ರೂವ್ ಆದಮೇಲೆ 2ನೇ ಪ್ರಶ್ನೆ ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ಇತ್ತು, 2ನೇ ಪ್ರಶ್ನೆಗೆ ಎಲ್ಲೂ ಉತ್ತರ ಕೊಡ್ತಾನೆ. ಸೊ ಅದು ಸಾಧ್ಯ ಆಗಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅವನೇನೋ ಕಲ್ತ್ಕೋಬೋದು, ಮಾಡಬಹುದು, ಮತ್ತೊಂದೇನೋ ಹೇಳ್ಬೋದು, ನೋಡೋಣ. ವಿಲ್ ವೆಯ್ಟ್ ಅಂಡ್ ಸಿ. ಆದರೆ ಒಂದಂತೂ ಸತ್ಯ ಜನಗಳೇ, ನಿನ್ನೆ ನೀವು ತೋರಿಸಿರುವ ಪ್ರೀತಿ, ಸಾಕಷ್ಟು ಜನ ಕೊಟ್ಟಿರುವ ಪ್ರಶಂಸೆ ನಿಜಕ್ಕೂ ಖುಷಿ ಕೊಟ್ಟಿದೆ, ಒಂದು ಹೊಸ ಹುರುಪನ್ನು ತಂದಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆಯ ಕಾರ್ಯಗಳನ್ನು BTV ಮೂಲಕ, ಹಾಗೆ ಮಾಧ್ಯಮದ ಮೂಲಕ ಮಾಡುವ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ. ನಿಮ್ಮ ಹಾರೈಕೆ, ಆಶೀರ್ವಾದ, ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ನಮಸ್ಕಾರ.
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ರಾಘವೇಂದ್ರ ಜ್ಯೋತಿಷಾಲಯ ಕಷ್ಟಕಾಲದಲ್ಲಿ ಕಾಮಧೇನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ ಪಂಡಿತ್ ಶ್ರೀ ಪಿಎಂ ಶರ್ಮಾ ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಆರೋಗ್ಯ ಸಂತಾನ ಸಾಲಬಾಧೆ ವ್ಯಾಪಾರ ಹಣಕಾಸು ಮದುವೆ ದಾಂಪತ್ಯ ಕಲಹ ಪ್ರೇಮ ವಿಚಾರ ಕೋರ್ಟ್ ಕೇಸ್ ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ ಪಂಡಿತ್ ಪಿಎಂ ಶರ್ಮಾ ದೂರವಾಣಿ ಸಂಖ್ಯೆ 9731256246 9731256246
ಪಾಲ್ಗೊಂಡಿದ್ದರು. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ರಷ್ಟಿದೆ ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯೂ ಸಹ ಅವರನ್ನು ಗೌರವಿಸುತ್ತಾರಾ ಮತ್ತು ಗೌರವದಿಂದ ವರ್ತಿಸುತ್ತಾರಾ. ಸಿದ್ಧಾಂತ ತರಗತಿಗಳ ಜೊತೆಗೆ ಕ್ರಮೇಣ ಈ 30 ವಿದ್ಯಾರ್ಥಿಗಳಿಗೆ ಬ್ಯಾಂಡೇಜಿಂಗ್, ಹೊಲಿಗೆ ನಿರ್ವಹಣೆ, ರೆಕಾರ್ಡಿಂಗ್ ಇಸಿಜಿ, ಮಾನಿಟರಿಂಗ್ ಪಲ್ಸ್ ಇತ್ಯಾದಿಗಳನ್ನು ನಿರ್ವಹಿಸಲು ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ವಿವಿಧ ಔಷಧಿಗಳ ಹೆಸರಿನೊಂದಿಗೆ ಪರಿಚಿತರಾಗುತ್ತಾರೆ. ತರಬೇತಿಯಲ್ಲಿ ಆಯ್ಕೆಯಾದ 30 ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ನೀಡಲಾಗುವುದು ಹಾಗೂ ಸ್ಟೈಪೆಂಡ್ ಸಹ ನೀಡಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ವಿವರಗಳಿಗಾಗಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯು